ನಿಂತ್ಕೊಳ್ಳಿ ಜಾನಕಮ್ಮನವ್ರೆ. ಇದ್ಯಾಕೆ ಹಿಂಗ್ ನೋಡಿರಾ? ಇದೇನಪ್ಪ ಗುಣಸು ಆರ್ತಿ ಬೆಳಗ್ತಾವ್ರೆ ಅಂತನಾ? ಏನ್ ಮಾಡುದು, ನಮ್ಮವ್ವ ಸತ್ತ ಮೇಲೆ ನೀವೇ ಮೊದಲನೇ ಹೆಂಗಸು ನಮ್ಮ ಮನೆಗೆ ಬರ್ತಾ ಇರೋದು. ಅದಕ್ಕೆ ನಾವೇ ಸೀರೆ ಉಟ್ಕೊಂಡು ಹೆಂಗಸರಂಗ ಆರ್ತಿ ಬೆಳಗ್ತಿದೀವಿ. ಮಾರಿ ಕಣ್ಣು, ಮುಂಡೆ ಕಣ್ಣು, ಮೋಚಿ ಕಣ್ಣು, ಪೀಡೆ ಕಣ್ಣು, ಚಾಚಿ ಕಣ್ಣು, ಎಲ್ಲ ಕಣ್ಣು ಹೊಟ್ಟೋಗ್ಲಿ, ಜೊತೆಗೆ ನಿಂದು ಸೇರಿಸ್ಕೊಂಡು. ಬಲಗೈಲಲ್ಲ ಎಡಗೈಲಿ ಇಟ್ಕೊಳ್ಳೋಣ. ಇದನ್ನ ಬಲಗಾಲಲ್ಲಿ ಜಾಡ್ಸ್ ಹೊದ್ದು ಒಳಗೆ ಬನ್ನಿ. ಈ ಅಕ್ಕಿ ಮನ್ ತುಂಬ ಹೆಂಗ್ ಚಲ್ತದೋ ಹಂಗೆ ನೂರಾರು ಮಕ್ಳು ಉಟ್ಲಿ ಅಂತ ಬನ್ನಿ. ಗಾಬರ ಆಗ್ಬೇಡ, ಅಟ್ಲೀಸ್ಟ್ 12 ಆಗ್ಲಿ ಬಿಡು. ಇನ್ನೇ ನಾಚಿಕೆ ಬನ್ನಿ ಒಳಗೆ. ಇಟ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಒಂದು ಕೊಡ್ಲಿ ಇದ್ರೆ ಕೊಡ್ತೀರಾ? ಯಾಕೋ? ಯಾಕೆ ಅಂದ್ರೆ ಇದನ್ನ ಕೈನಲ್ಲಿ ಮುರಿಯಕ್ಕಾಗಲ್ಲ, ಕೊಡ್ಲಿ ಇದ್ರೆ ಕತ್ತರಿಸಿ ತುಂಡ್ ಮಾಡ್ತಿರ್ಬೋದು. ಅದಕ್ಕೆ ಅದ್ಗೆ ನಿಮ್ಗೆ ಸದಾಮ್ ಹುಸೇನ್ ಗೊತ್ತಾ? ಯಾರು? ಬಟ್ಟೆ ಅಂಗಡಿ ಇಟ್ಟಿರೋನ? ಇಲ್ಲ, ಗನ್ ಫ್ಯಾಕ್ಟ್ರಿ ಇಟ್ಟವನೆ. ಅವನ ಕೈಗೆ ಏನಾದ್ರೂ ಈ ಬ್ಲಾಕ್ ಬಾಂಬ್ ಸಿಕ್ಬಿಟ್ರೆ 5 ನಿಮಿಷದಲ್ಲಿ ಅಮೆರಿಕನ್ ಉಡಾಯಿಸ್ಬಿಡ್ತಾನಷ್ಟೇ. ತಟ್ಟೆ ಮುಂದೆ ಕುತ್ಕೊಂಡು ಚಿಕ್ಕ ಹುಡುಗನ್ ತರ ತಮಾಷೆ ಮಾಡ್ತೀಯನೋ? ಸುಮ್ನೆ ಊಟ ಮಾಡ. ಇನ್ನೇನ್ ಚಿಕ್ಕ ಹುಡುಗ, ಸರಿಯಾದ ಸಮಯದಲ್ಲಿ ಮದುವೆ ಮಾಡಿದ್ರೆ ಹುಡುಗಾಟ ಎಲ್ಲ ಹೊರಟೋಗುತ್ತೆ. ಮದುವೆ ನನಗೆ ಅಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ನನ್ ಮೇಲೆ ಯಾಕೆ ಹೊಟ್ಟೆ ಉರಿ ಬಂದ್ಬಿಡ್ತು ನಿಮ್ಗೆ? ಹೊಟ್ಟೆ ಉರಿ ಅಲ್ವೋ, ತನ್ನ ಮೈದನ ಹೆಂಡತಿ ಮಕ್ಳ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಆಸೆ. ಅಪ್ಪಯ್ಯ, ನಮ್ಮ ಮಂಜುಗೆ ಯಾಕೆ ನಾವು ಮದುವೆ ಮಾಡ್ಬಿಡ್ಬಾರ್ದು? ಅಪ್ಪಯ್ಯ, ನಮ್ಮಿಬ್ರಿಗೂ ಹಳ್ಳಿಯಿಂದ ಹೆಣ್ಣು ತಗೊಂಬಂದಿದ್ದೀರಾ, ನಮ್ಮ ಮಂಜುಗೆ ಸಿಟಿಯಿಂದ ಹೆಣ್ಣು ತಂದ್ರೆ ಏನಂತೀರಾ? ಏನೋ ಮಂಜು, ನಿನಗೆ ಹಳ್ಳಿ ಹೆಣ್ಣು ಬೇಕೋ ಸಿಟಿ ಹೆಣ್ಣು ಬೇಕೋ? ಮದುವೆ ಅದು ನಂಗೆ ಮನಸ್ಸಲ್ಲಿ ಆಸೆ ಇದೆ, ಸುಮ್ನೆ ಒಪ್ಕೊಳ್ಳೋ. ನೀವ್ ಹೇಳ್ಬಿಟ್ರಲ್ಲ ಅದಕ್ಕೆ ಒಪ್ಕೊಂಬಿಟ್ಟೆ. ದಯಾನಂದ, ಹೊಸಳ್ಳಿ ಚೇರ್ಮನ್ ಬೋರೇಗೌಡರಿಗೆ ಒಬ್ಬ ಮಗಳಿದ್ದಾಳಂತೆ. ಆ ಹುಡುಗಿ ಹೇಗಿದ್ದಾಳೆ ಅಂತ ಮೊದಲು ನೋಡ್ಕೊಂಬರೋಣ, ಚೆನ್ನಾಗಿದ್ರೆ ಮುಂದಿನ ವಿಷಯ ಮಾತಾಡ. ಏನ ಬೋರೇಗೌಡನ ಮಗಳ? ಯಾಕೆ, ಆ ಹುಡುಗಿ ನಿನ್ಗೆ ಒಪ್ಪಿಗೆ ಅಲ್ವಾ? ಅದು ಇಲ್ಲ, ಬೇರೆ ಯಾವ್ದಾದ್ರು ಹುಡುಗಿ ನೋಡ್ಕೊಂಡಿದ್ಯನ? ಇಲ್ಲ ಬಿಡಿ. ಇದ್ರೆ ಹೇಳು. ಇಲ್ಲ ಬಿಡಿ. ಸರಿ, ಹಿಡ್ತೇನು. ಆಯ್ತು ಬಿಡಿ.